ಓಹೋ, ಇಲ್ಲಿ ನಿಂತ್ಕೊಂಡು ಸಂತೋಷ ಅನುಭವಿಸ್ತಾ ಇದೀಯಾ? ನಿನ್ನ ತಂಗಿ, ಐ ಆಮ್ ಸಾರಿ, ನನ್ನ ತಂಗಿ ಮನೆ ಬಿಟ್ಟು ಹೋಗಿದ್ದಾಳೆ. ನಿಮ್ಮೆಲ್ಲರೂ ಕಾಟ ತಡಿಲಾರ್ದೆ ಮನೆ ಬಿಟ್ಟು ಹೋಗಿದ್ದಾಳೆ. ನೀನು, ನಿನ್ನ ಬಾಡಿಗೆ ತಂಗಿ ಅರ್ಚನಾ, ಅವಳು ಕೋಲೆ ಬಸವ ಗಂಡ ಹರಿ, ನಿಮ್ಮೆಲ್ಲರೂ ನೀಚ ಮಾತು ಕೇಳೋಕ್ಕಾಗದೆ ಹೋಗಿದ್ದಾಳೆ. ಈಗಲಾದ್ರೂ ಸಮಾಧಾನ ಆಯ್ತಾ? ಖುಷಿಯಿಂದ ನಿಮ್ಮ ಮನೆಯವರೆಲ್ಲ ಪಾಯಸ ಮಾಡ್ಕೊಂಡು ತಿಂದಿರ್ಬೇಕಲ್ಲ. ಒಡಹುಟ್ಟಿ ತಂಗಿಗಾಗಿ ಸಾಯೋದಕ್ಕೂ ಸಿದ್ಧಳಾಗಿದೆ, ಸಾವಿನ ಮುಂದೆ ನಿಂತಿದ್ದೆ ಅಂತೆಲ್ಲ ಹೇಳ್ತಿದ್ದೆ. ಈಗ ಬಂಗಾರದಂತ ಆ ತಂಗಿಗಿಂತ ಈ ಗಿಲಿಟಿನ ಅರ್ಚನೇ ಜಾಸ್ತಿ ಆದ್ಲಲ್ವಾ? ಅವಳು ಮಾಡಿದ ಕರ್ಮ ಅವಳು ಅನುಭವಿಸ್ತಾಳೆ. ನಾನೇನು ಮಾಡೋದಕ್ಕಾಗಲ್ಲ. ಕರ್ಮ ಅಂತೆ ಕರ್ಮ, ಏನೇ ಮಾಡಿದ್ಲು ಅವಳು? ಆ ಗೋಸಂಬೆ ಅರ್ಚನನ್ ಮಾತು ಕೇಳಿ ಕುಣಿತಿದ್ಯಾ ಅಲ್ವಾ? ಅವಳು ನಿನ್ನನ್ನು ಇಲ್ಲಿಟ್ಕೊಂಡಿರೋದು ಕಲ್ಪನ ಓಡಿಸೋದಕ್ಕೋಸ್ಕರ. ಸ್ವಲ್ಪ ದಿನ ನೋಡ್ತಿರು, ನಿನ್ನನ್ನು ಓಡಿಸ್ತಾಳೆ, ಆಗ ನಿನಗೆ ಗೊತ್ತಾಗುತ್ತೆ. ನಾನೇನು ಅಂತ ನನಗೆ ಗೊತ್ತು ಚಿತ್ರ. ಈಗ ಎಲ್ರಿಗೂ ಗೊತ್ತಾಗಿದೆ, ಸ್ವಂತ ತಂಗಿನ ಗಂಡನಿಂದ ಬಿಡಿಸಿ ಮನೆಯಿಂದ ಓಡಿಸೋಕೆ ಬಂದಿರೋ ಕೆಟ್ಟ ಮನಸ್ಸಿನ ಹೆಣ್ಣು ನೀನು. ಕಲ್ಪನ ಮನೆ ಬಿಡೋದಕ್ಕೆ ಅರ್ಚನನ್ಗಿಂತ ಮುಖ್ಯ ಕಾರಣ ನೀನು. ಅದನ್ನ ನೆನಪಲ್ಲಿಟ್ಕೊ. ಕಲ್ಪನನ್ ಕಳ್ಕೊಂಡು ನಿನ್ಗೇನ್ ಸಿಗ್ತೇಳು? ಅನುಭವಿಸ್ತೀಯ? ಅಂತ ಒಳ್ಳೆ ತಂಗಿನ ಕಳ್ಕೊಂಡು ಖಂಡಿತ ಅನುಭವಿಸ್ತೀಯ. ನನ್ಗೊಂದ್ ಚೂರ್ ಗೊತ್ತಾಗಿದ್ದಿದ್ರೆ ಅವಳನ್ನ ಹೋಗೋಕ್ ಬಿಡ್ತಿರ್ಲಿಲ್ಲ. ನಿನಗೆ ಕಲ್ಪನ ಏನು ಅಂತ ಗೊತ್ತಿಲ್ಲ ಮಂಜುಳ, ನನಗ್ ಗೊತ್ತು. ನಿನ್ ಹತ್ರ ಹೇಳೇನ್ ಪ್ರಯೋಜನ? ಕೋಣನ್ ಮುಂದೆ ಕಿಂದ್ರಿ ಬಾರಿಸ ಹಾಗೆ. ಕಲ್ಪನಾ ಕಾಣೆ ಆಗಿದ್ದಾಳೆ, ನಿನ್ನೆ ರಾತ್ರಿನೇ ಮನೆ ಬಿಟ್ಟು ಹೋಗಿದ್ದಾಳೆ ಅನ್ಸುತ್ತೆ. ಅವಳು ಮನೆ ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು. ಈ ಮನೆಯಲ್ಲಿ ಅನಗತ್ಯ ಜಗಳ ಕಚ್ಚಾಟ ಇರಲ್ಲ, ಎಲ್ರಿಗೂ ನೆಮ್ಮದಿ ಇರುತ್ತೆ. ನಿಮಗೋಸ್ಕರ ನೀವು ಒಪ್ಕೊಂಡ ಹೆಣ್ಣು ನನ್ನ ಹೆಂಡತಿಯಾಗಿ ಈ ಮನೆಯಲ್ಲಿ ಓಡಾಡೋದನ್ನ ನೋಡೋ ದೌರ್ಭಾಗ್ಯನೂ ನನಗೆ ತಪ್ಪುತ್ತೆ. ಬಾಯಿ ಬಂದಾಗ ಮಾತಾಡಬೇಡ ಹರಿ. ಇಷ್ಟು ದಿವಸ ನೀನು ಬದಲಾಗ್ತೀಯ ಅಂತ ನಾವು ತಡ್ಕೊಂಡಿದ್ವಿ, ಆದ್ರೆ ನೀನ್ ಮಾತ್ರ ಬದಲಾಗೋದಿಲ್ವೋ? ನಾನ್ ಬದಲಾಗಲ್ಲ. ನಾನು ಯಾರನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದೀನೋ ಅವಳೇ ನನ್ನ ಹೆಂಡತಿ. ನಿಮ್ಮ ಇಚ್ಛೆಗೋಸ್ಕರ ನಾನು ಬದಲಾಗಕ್ಕಾಗಲ್ಲ. ಸಂಬಂಧ ಇಲ್ದಿರೋ ವಿಷಯನ ಮಾತಾಡ್ಬೇಡಿ. ಸಂಬಂಧ ಇರೋದಕ್ಕೆ ಹೇಳ್ತಾ ಇರೋದು, ಅವಳು ಮನ ಬಿಟ್ಟು ಹೋಗೋದಕ್ಕೆ ನೀನೇ ಕಾರಣ. ನಿನ್ನೆ ಅವಳಿಗೆ ನೀನ್ ಏನೇನೆಲ್ಲ ಹೇಳ್ತಾ ಹೇಳು? ಆ ಮಗು ನಂದಲ್ಲ ಅಂತ ದೇವ್ರಿಗೊಂದೆ ಪ್ರಮಾಣ ಕೂಡ ಮಾಡಿದೆ. ಮಗಿನಪ್ಪ ಬೇರೆ ಯಾರೋ ಅನ್ನೋ ಗಂಡನ ನಿಂದನೆಯನ್ನ ಯಾವ ಹೆಣ್ಣು ಕೂಡ ಸಹಿಸೋದಿಲ್ವೋ ಹರಿ? ನಿನ್ನಿಂದ ಇಂಥ ಮಾತು ಕೇಳೋ ದೌರ್ಭಾಗ್ಯ ಅವಳಿಗೆ ಏನಿತ್ತು ಹೇಳು? ಅವಳು ಮನೆ ಬಿಟ್ಟು ಹೋಗಿದ್ದು ನನ್ನಿಂದ ಅಲ್ಲಮ್ಮ. ಅವಳು ಸತ್ಯ ಬಯಲಾಯ್ತು ಅಂತ ಈ ಮನೆಯಲ್ಲಿ ಯಾರಿಗೂ ಮುಖ ತೋರಿಸಕ್ಕಾಗಲ್ಲ ಅಂತ ಅವಳಿಗೆ ಮನದಟ್ಟಾಗಿದೆ. ಹೆಸರು ಗಂಡಂದು, ಮಗು ಬೇರೆ ಯಾರ್ದು? ಹೇಗಿರ್ತಾಳೆ ಹೇಳಿ? ಅವಳು ಹೋಗಿದ್ದು ಒಳ್ಳೇದಾಯ್ತು. ಬಿಡು, ಬುದ್ಧಿ ಇರೋನಾಗಿದ್ರೆ ಮಾತಿಂದ ತಿಳ್ಕೊತಾ ಇದ್ದ. ಇದು ಬುದ್ಧಿ ಬರೋ ಯೋಗ್ಯತೆ ಇರೋ ಜನ್ಮನ ಅಲ್ಲ. ಯಾಕಮ್ಮ ಹೊಡಿದೆ ಹಾಗೆ ನಿಲ್ಲಿಸ್ಬಿಟ್ಟೆ? ಹೊಡಿ
ನಾನು ನಿನ್ನ ಮಗ, ಹಕ್ಕಿದೆ ನಿಂಗೆ, ಸಹಿಸ್ಕೋತೀನಿ. ಆದ್ರೆ ನನ್ನ ಹೆಂಡತಿ ಅರ್ಚನಾ ವಿಚಾರಕ್ಕೆ ಬರಬೇಡಿ. ಮೊದ್ಲು ಕಲ್ಪನಾನ ಹುಡುಕ್ಸೋ ವ್ಯವಸ್ಥೆ ಮಾಡಿ, ತಾಳಿ ಕಟ್ಟಿದ ಗಂಡನಿಗೆ ಬೇಡವಾದ್ರೇನಂತೆ, ಮನೆ ಸೇರಿಸ್ಕೊಂಡ ನಾವು ಸುಮ್ಮನಿರಕ್ಕಾಗತ್ತ? ಕಲ್ಪನಾ ಎಲ್ಲೇ ಇದ್ರು ಹುಡ್ಕೊಂಡು ಬರ್ತೀನಿ. ನೀ ಯಾವಾಗ ಬಂದೆ? ಏನು ಇಷ್ಟೊಂದು ಖುಷಿ ಆಗಿದ್ಯಾ? ಒಂದ್ ದೊಡ್ಡ ಸುದ್ದಿ ಇದೆ, ಕೂತ್ಕೊ ಹೇಳ್ತೀನಿ. ಏನದು? ಕಲ್ಪನಾ ಮನೆ ಬಿಟ್ಟು ಹೋದ್ಲು. ಏನು ಮನೆ ಬಿಟ್ಟು ಹೋದ್ಲ? ಅಬ್ಬಾ, ನನಗಂತೂ ದೊಡ್ಡ ಭಾರ ಇಳ್ದಾಗಾಯ್ತು. ಅಲ್ವೇ, ದಿಢೀರಂತ ಅದ್ ಹೇಗ್ ಮನೆ ಬಿಟ್ಟು ಹೋದ್ಲವಳು? ಅಂಥದ್ದು ಏನಾಯ್ತು? ಅಂತ ವಿಷಯನೇ ನಡೀತು. ಅತ್ತೆ ಮಾವ ಹರಿನ ಪೀಡ್ಸೋಕ್ ಶುರು ಮಾಡಿದ್ರು. ಹರಿಗೂ ಸಿಟ್ಟು ಬಂದು ದೇವ್ರ ಮುಂದೆ ಕಲ್ಪನನ್ ಮಗು ನಂದಲ್ಲ ಅಂತ ಪ್ರಮಾಣ ಮಾಡ್ದ, ಪ್ರಣವ್ ಮಗು ಅಂತಾನೆ ಹೇಳ್ದ. ಹ್ಮ್, ಅಂತೂ ಹರಿ ಸರಿಯಾಗೇ ಡೋಸ್ ಕೊಟ್ಟಿದ್ದಾನೆ. ಅಂತೂ ನಿನ್ನೆಲ್ಲ ಸಮಸ್ಯೆ ಪರಿಹಾರ ಸಿಕ್ತಲ್ಲ, ಇನ್ನು ನೀನಾಯ್ತು ಹರಿ ಆಯ್ತು, ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿರಿ. ನೋಡು, ಯಾವುದೇ ಕಾರಣಕ್ಕೂ ಹರಿನ ದೂರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡ. ಅವನನ್ನ ನೀನು ಕಳ್ಕೊಂಡ್ರೆ ಮುಂದೆ ನಿನಗೆ ಯಾರೂ ಇರಲ್ಲ. ಗೊತ್ತಮ್ಮ, ನನಗೆ ಮಕ್ಕಳಾಗಲ್ಲ ಅಂತ ಹರಿಗೆ ಗೊತ್ತಾದ್ರೆ ಏನಮ್ಮ ಮಾಡೋದು? ನನಗೆ ಅದೇ ಕಾಡ್ತಾ ಇರೋದು. ಈಗ ಹೇಗೋ ಅಮ್ಮಾಜಿ ದೆಸೆಯಿಂದ ಗರ್ಭಿಣಿ ಅನ್ಸ್ಕೊಂಡಿದ್ಯಲ್ವಾ, ಮುಂದೆ ನೋಡ್ಕೊಂಡ್ರಾಯ್ತು ಬಿಡು, ಈಗ ಅದ್ರ ಯೋಚನೆ ಬಿಟ್ಬಿಡು. ಆದರೆ ಒಂದು ವಿಷಯ, ಇನ್ಮೇಲೆ ನೀನು ಅಮ್ಮಾಜಿ ಸಹವಾಸ ಬಿಡಬೇಕು. ಈ ಅಮ್ಮಾಜಿ ಥರದವ್ರ ಸಹವಾಸ ಯಾವತ್ತೂ ಕುತ್ತಿಗೆ ಮೇಲಿನ ಕತ್ತಿ ಇದ್ದ ಹಾಗೆ, ಸಹವಾಸ ಒಳ್ಳೇದಲ್ಲ. ಹಾಗೆಲ್ಲ ಬಿಡಕ್ಕಾಗಲ್ಲಮ್ಮ, ಕಲ್ಪನಾ ಮನೆ ಬಿಟ್ಟು ಹೋಗೋದಿಕ್ಕೆ ಅಮ್ಮಾಜಿನೇ ಕಾರಣ. ಇದುವರೆಗೂ ಅವ್ರು ಸಹವಾಸ ಮಾಡಿದ್ದಾಯ್ತಲ್ಲ, ಸಾಕು. ನಿಮ್ಮಪ್ಪನೂ ಅದೇ ಹೇಳ್ತಾ ಇದ್ರು, ಹೇಗೂ ಕಲ್ಪನಾ ಮನೆ ಬಿಟ್ಟು ಹೋಗಾಯ್ತು, ನಿನ್ನ ಸಮಸ್ಯೆ ಬಗ್ಗೆ ಹರಿತಲ್ಲ, ಇನ್ನು ಅಮ್ಮಾಜಿ ಅಪ್ಪಾಜಿ ಅಂತ ಯಾರು ಸಹವಾಸನೂ ಬೇಡ, ಬೇಕಾದಾಗ ಉಪಯೋಗಿಸ್ಕೋ. ಇಂಥವ್ರನ್ನೆಲ್ಲ ಊಟದ ಜೊತೆ ಉಪ್ಪಿನಕಾಯಿ ಥರ ಬಳಸ್ಬೇಕು, ಯೂಸ್ ಆ್ಯಂಡ್ ಥ್ರೋ ಅಷ್ಟೇ, ಹಚ್ಕೊಳ್ಳೋಕೆ ಹೋಗಬಾರ್ದು. ಇನ್ನು ಉಪಾಯವಾಗಿ ಆ ಮಂಜುಳನ್ನು ಕಳಿಸ್ಬಿಟ್ರೆ ಆರಾಮಾಗಿರ್ಬೋದು. ಅದೇನು ದೊಡ್ಡ ವಿಷಯ ಅಲ್ಲ, ಅದನ್ನು ನಾನು ಮಾಡ್ತೀನಿ. ಹೇಗಿದ್ದಾಳು ಅವಳು? ಕಲ್ಪನಾ ಹೋಗಿದ್ದರಿಂದ ಅವಳು ಬದಲಾಗಿಲ್ಲ ತಾನೆ? ಇಲ್ಲಮ್ಮ, ನಾನು ಅವಳನ್ನ ಬಾಯಿ ತುಂಬ ಅಕ್ಕ ಅಂತ ಕರಿತೀನಿ, ಅವಳು ನನ್ನ ನಂಬಿಕೊಂಡು ನನ್ನ ದಾಸಿ ಥರ ಇದ್ದಾಳೆ. ನೋಡು, ಹರಿ ಹೇಳ್ದ ಹಾಗೆ ಕೇಳಿದರೆ ಯಾವ ಸಮಸ್ಯೆನೂ ಇರಲ್ಲ. ಕಲ್ಪನಾ ಹೇಗೂ ಹೋಗಾಯ್ತಲ್ಲ, ಪ್ರಣವ್ ಭೂತನು ಅವಳ ಜೊತೆನೆ ಹೋದಾಗಾಯ್ತು. ಆ ಪ್ರಣವ್ ಭೂತ ಇನ್ನೂ ಹೋಗಿಲ್ಲಮ್ಮ, ಅದ್ ಯಾವನೋ ಪ್ರಣವ್ ಹೆಸರು ಹೇಳ್ಕೊಂಡು ನನಗೆ ಪದೇ ಪದೇ ಕಾಲ್ ಮಾಡ್ತಿದ್ದಾನೆ. ಸತ್ತು ಹೋದವನು, ಅದ್ ಹೇಗೆ ಫೋನ್ ಮಾಡಕ್ ಸಾಧ್ಯ? ಬಹುಶಃ ಓಡ್ ಹೋದ್ಲಲ್ಲ ಕಲ್ಪನಾ, ಅವಳು ಇದನ್ನೆಲ್ಲ ಮಾಡಿಸ್ತಿರ್ಬೇಕು. ನಿನ್ ವಿಚಾರ ಗೊತ್ತಿರೋದು ಅವಳೊಬ್ಳಿಗೆ, ಬೇಕು ಅಂತಾನೆ, ನಿನಗೆ ಕಿರಿಕಿರಿ ಆಗ್ಲಿ ಅಂತಾನೆ ಅವಳು ಈ ರೀತಿ ಮಾಡಿಸ್ತಿರ್ಬಹುದು. ಇನ್ನವಳಿಂದ ಏನು ಮಾಡೋಕ್ಕಾಗಲ್ಲ. ಮತ್ತ್ಯಾಕೆ ಹೆದರ್ತೀಯ? ಒಂದ್ಸಲ ರೋಫ್ ಹಾಕು, ತೆಪ್ಪಗಿರ್ತಾಳೆ. ಈಗಾಗಲೇ ಹಾಕಿದ್ದೀನಿ, ಧೈರ್ಯ ಇದ್ರೆ ಎದುರುಗಡೆ ಬಂದು ಮುಖ ತೋರಿಸು ಅಂದೆ, ಆಮೇಲೆ ಸುದ್ದಿನೇ ಇಲ್ಲ. ಇನ್ಮೇಲೆ ಆ ಕಾಲ್ ಬಂದರೆ ರಿಸೀವ್ ಮಾಡೋದಕ್ಕೂ ಹೋಗ್ಬೇಡ, ನಿನ್ನ ಪಾಡಿಗೆ ನೀನು ಇದ್ಬಿಡು. ಇಂಥದಕ್ಕೆಲ್ಲ ಉದಾಸೀನವೇ ಮದ್ದು. ಸರಿನಮ್ಮ, ಈ ಖುಷಿಗೆ ಕಾಫಿನೂ ಇಲ್ವಾ?
ಕೊಡ್ತೀನಿ ನಡಿ ಬಾ. ಏನಾದ್ರೂ ಗೊತ್ತಾಯ್ತಾ? ಇಲ್ಲ ರುಕ್ಮಿಣಿ, ನನ್ ಗೊತ್ತಿರೋ ಕಡೆ ಎಲ್ಲ ವಿಚಾರಿಸ್ದೆ, ಪರಿಚಯಸ್ಥರಿಗೆ ಫೋನ್ ಮಾಡಿ ಕೇಳಿದೆ, ಎಲ್ಲೂ ಇಲ್ಲ. ಚಂದ್ರಗಿರಿಗೂ ಹೋಗಿ ಬಂದೆ. ಚಂದ್ರಗಿರಿಗೆ ಹೋಗಿ ಬಂದ್ರ? ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ. ಅದ್ ಯಾವತ್ತೂ ಒಂದು ಸರ್ತಿ ಅವ್ರ ಮನೆ ಸುಟ್ಟು ಹೋಗಿತ್ತಲ್ಲ, ಹಾಗೆ ಸುಟ್ಟು ಹೋಗಿ ಕರಕಲಾಗಿ ಬಿತ್ತಿರೋ ಮನೆ ಹಾಗೆ ಇದೆ. ಅವರಿಗೆ ತುಂಬಾ ಬೇಕಾದವನು ಕೆಂಪಣ್ಣ ಅಂತಿದ್ನಲ್ಲ, ನಮ್ಮನೆಗೂ ಬಂದಿದ್ನಲ್ಲ ದಡಿಯ, ಅವನು ವಿಚಾರಿಸ್ದೆ. ಕಲ್ಪನನ್ ತಾಯಿ ಯಾವತ್ತೋ ಮನೆ ಬಿಟ್ಟು ಹೋದವಳು, ಇನ್ನುವರೆಗೂ ಬಂದಿಲ್ಲವಂತೆ. ಬದುಕಿದಾಳೋ ಸತ್ತಿದಾಳೋ ಯಾರಿಗೂ ಗೊತ್ತಿಲ್ಲವಂತೆ. ಇನ್ನು ಅವಳಪ್ಪ ನಾಗಣ್ಣ ದಿನ ಬೆಳಗಾದ್ರೆ ಕುಡ್ಕೊಂಡು ತಿನ್ಕೊಂಡು ಕಂಡು ಕಂಡವ್ರ ಹತ್ರ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಹಿಂಸೆ ಕೊಡೋದಂತೆ. ಕಂಡು ಕಂಡ ಹೆಣ್ಮಕ್ಳ ಜೊತೆ ಅಸಭ್ಯವಾಗಿ ವರ್ತಿಸೋನಂತೆ. ಜನಾದ್ರೂ ಎಷ್ಟು ದಿನ ಅಂತ ಸಹಿಸ್ತಾರೆ, ದುಡ್ಡು ಕೊಡೋರಾದ್ರೂ ಎಷ್ಟು ದಿನ ಅಂತ ಕೊಡ್ತಾರೆ. ಎಲ್ಲ ಸೇರಿ ಅವನ್ನ ಊರು ಬಿಟ್ಟು ಓಡಿಸ್ಬಿಟ್ರಂತೆ. ಆಮೇಲೆ ಕೆಂಪಣ್ಣೆ ಒಂದು ನಾಲ್ಕೈದು ಮನೆ ಕರ್ಕೊಂಡು ಹೋಗಿ ಕಲ್ಪನನ್ನ ಬಗ್ಗೆ ವಿಚಾರಿಸ್ದ. ರುಕ್ಮಿಣಿ, ಎಲ್ಲೋ ಕಲ್ಪನನ್ನ ಪತ್ತೆನೆ ಇಲ್ಲ. ಏನ್ ದುರಂತ ರೀ ಇದು? ಆ ಮನುಷ್ಯನ್ ಕೇಳ್ಬೇಕಿತ್ತು. ಯಾರೇ ಅವನೇ? ಹೆಸರು ಹೇಳಕ್ಕೂ ಅಸಹ್ಯ ಆಗತ್ತೆ. ನಿಮ್ ಗೆಳೆಯ ಕಾಳಪ್ಪ? ನನ್ ಗೆಳೆಯ ಅನ್ಬೇಡ ನೀನು, ಅವನ ಹೆಸರತ್ತು ಬೇಡ. ಶನಿ, ಕಲ್ಪನ ನಮ್ಮನೇಲಿ ಇಲ್ಲ ಅನ್ನೋ ವಿಷಯ ಅಂತವನಿಗೆ ಗೊತ್ತಾಗ್ಲೇಬಾರ್ದು, ಅವಳಿಗೆ ಅಪಾಯ. ಅಪ್ಪಿ ತಪ್ಪಿ ಕಲ್ಪನ ಅಂತವ್ರ ಕಣ್ಣಿಗೆ ಬೀಳ್ಬಾರ್ದು. ಹಾ, ಕೇಳುವ ಗುಳಿಗೆ ತಂದೀನಿ, ನಿನಗೆ ಟಾನಿಕ್ ತಂದೀನಿ, ಇದು ನಿಶಕ್ತಿ ಅಂತಿದ್ದಲ್ಲವ ಅದಕ್ಕೆ ದೊಡ್ಡದು ತಂದೀನಿ. ಇದು ಕೂಸು ಬೆಳಿಬೇಕಲ್ಲವ ನಿನ್ನಂಗೆ ಚಂದಾಗಿ, ಅದಕ್ಕೆ ತಂದೀನಿ. ಚಿಕ್ಕದು ತಲೆ ಸುತ್ತಲಿಕ್ಕೆ ಕಟ್ತದ ಅಂತಿದ್ದಲ್ಲವ ಅದಕ್ಕೆ ಗುಳಿಗೆ ತಂದೀನಿ. ವಾಂತಿ ಬರ್ಲಿಕ್ಕೆ ಕಟ್ತದ ಅಂತ ಹೇಳಲಿಕ್ಕತ್ತಿದ್ದಲ್ಲವ ಅದಕ್ಕೆ ಈ ಗುಳಿಗೆ ತಂದೀನವ. ಹೇಳವ ಮ್ಯಾಕ, ಆ
ಹೇಳವ ಮೇಲಕ್ಕೆ. ಎಲ್ಲ ತಂದಿನವ, ನಿನಗ ಹಸುವಾಗುವುದಿಲ್ಲ, ಊಟ ಸೇರುವುದಿಲ್ಲ ಅಂತಿದ್ದಲ್ಲವ, ಅದಕ್ಕೂ ಗುಳಿಗೆ ತಂದಿನಿ. ಯಾಕವ ಏನಾಯ್ತು? ನಿನ್ನ ಗಂಡನ ಮನೆ ನೆನಪಾತೀನ? ಅದಕ್ಕೆಲ್ಲ ಕಾರಣ ತೊಂದ್ರೆ ಕೊಡ್ತಾ ಇದ್ದೀನಲ್ಲ, ಯಾರಿಗೂ ಭಾರ ಆಗ್ಬಾರ್ದು ಅನ್ಕೊಂಡಿದ್ದೆ. ಬಿಟ್ಟು ಅನ್ನವ, ಹಿಂಗೆಲ್ಲ ಮಾತಾಡಿ ನನಗ ಸಿಟ್ಟು ತರಿಸ್ಬೇಡ. ಇದನ್ನ ನಿನ್ನ ತವರು ಮನೆ ಅನ್ಕೋ, ಆ ದೇವರು ನನಗೂ ಒಂದು ಚಾನ್ಸ್ ಕೊಟ್ಟಾನ. ಇಂಥ ಸೇವೆ ಮಾಡಿ ನನ್ ಮಾಡಿದ ಪಾಪ ತೊಳ್ಕೊಳ್ಳಿಕ್ಕೆ ನನ್ ಕಳಿಸಾನವ. ಬೇಡ ಬೇಡವ, ನನ್ನ ಅಪ್ಪನೇ ನನ್ನ ಯಾರ್ಯಾರಿಗೂ ಮಾರಕ್ ಪ್ರಯತ್ನ ಪಟ್ಟ, ಮುಕ್ತೆ ಸರಂಗೆ ಒಪ್ಸಕ್ ನೋಡ್ದ. ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಬಚ್ಚವಾದೆ. ಅಪ್ಪ ಅಮ್ಮನ್ಗೆ ಬೇಡವಾದ ಮಗಳಾಗಿದ್ದೆ, ಈಗ ಗಂಡನ್ಗೂ ಬೇಡವಾದ ಹೆಂಡತಿ ಆಗಿದ್ದೀನಿ. ದರಿದ್ರ ಜೀವ ಏನಾದ್ರೂ ಆಗ್ಲಿ ಅಂತ ನಾನು ಆಸೆ ಪಟ್ಟಿದ್ದೀನಿ. ಚಿಂತೆ ಕಲ್ಪಿ, ನೀ ಇಂತ ಮಾತಾಡಿದ್ರ ನನಗೆ ಕೆಟ್ಟ ಕೋಪ ಬರ್ತದ ನೋಡು. ಎಲ್ಲ ಮರ್ತು ಬಿಡು, ನೀನು ನಿನ್ನ ಕೂಸು ಅಷ್ಟ ಚಿಂತೆ ಮಾಡು. ನಿನ್ ನೋಡ್ಕೊಳ್ಳಿಕ್ಕೆ ನಾ ಇಲ್ಲೇನು? ಎಲ್ಲ ಸರಿ ಆಕತವ ನೋಡವ, ನೀನು ನಿನ್ನ ಕೂಸು ನಿನ್ನ ಗಂಡನ ಮನೆಗೆ ವಾಪಸ್ ಹೋಗ ಹೋಗ್ತೀರಿ, ಅಲ್ಲಿವರೆಗೂ ನೀ ಇಲ್ಲೇ ಇರವ. ನೀ ಇಲ್ಲಿರೋದು ಯಾರು ಗೊತ್ತಿಲ್ಲವ. ಯಾಕವ್ವ ಹಂಗೆ ನೋಡ್ತಿ? ಈ ಕಾಳಪ್ಪ ಹೆಂಗಿದ್ದವನು, ಹೆಂಗಾದ ಅಂತ ನೋಡ್ಲಿಕ್ಕತ್ತಿ ಏನು? ಕಾಳಣ್ಣ ಬೇಡ ಬಿಡು, ನಂದೇನು ಪುರಾಣ ಪುಣ್ಯಾತ್ಮ ಕಥೆನ ನೀ ಕೇಳಬೇಡ ಬಿಡು. ಪಾಪಿ ಪಾಪಿಷ್ಟನ ಕಥೆ ನಂದು, ಹಾಗೆ ನಾಶವಾಗಿ ಹೋಗ್ಲಿ ಬಿಡು.